ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮಗೆ ಥಂಬ್ನೇಲ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಾರ್ಮಲ್ ಆಗಿ ತೆಗೆಯುವಂತಹ ಫೋಟೋವನ್ನ DSLR ಕ್ಯಾಮ್ರಾದಲ್ಲೇ ಇದಿರೋ ರೀತಿಯಾಗಾದ್ರೆ ನೀವು ಕನ್ವರ್ಟ್ ಮಾಡಬಹುದು. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಆದ್ರೆ ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ನೋಡಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರ ನೋಡಬಹುದು. ಹಾಗೆ ಎಲ್ಲರೂ ಸಹ ಇತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ತೆಗೆಯೋ ಫೋಟೋಸ್ ಅನ್ನ DSLR ಕ್ಯಾಮೆರಾದಲ್ಲಿ ಇದಿರೋ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರು, ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ, ಈ ರೀತಿಯಾಗಿ ಬರುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಬರ್ತಿದ್ಯಲ್ವಾ, ಇದನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ಇನ್ ಕೇಸ್ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. ಹೇ ಗೈಸ್, ಒಂದು ಬಾರಿ ಓಪನ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇತರ ಸ್ಕ್ರೋಲ್ ಮಾಡ್ತಾ ಬಂದಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಅದ್ರ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇ ಗೈಸ್, ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ, ಓಪನ್ ಮಾಡಿದಾಗ ನಿಮಗೆ ಇದೇ ರೀತಿಯಾಗಿ ಅದರ ಬರುತ್ತೆ. ಈಗ ನಿಮ್ಮ ಒಂದು ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ನಂತರ ನಿಮ್ಮ ಒಂದು ಗ್ಯಾಲರಿ ಆಪ್ಷನ್ ಅದ್ರ ಇರುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಇರುವಂತಹ ಎಲ್ಲಾ ಒಂದು ಫೋಟೋಸ್ ಅದ್ರ ಒಂದು ಜಾಗದಲ್ಲಿ ಬರುತ್ತೆ. ಸೊ ನೀವು ಯಾವ ಒಂದು ಫೋಟೋನ DSLR ಕ್ಯಾಮ್ರಾದಲ್ಲಿ ಹಿಡಿದಿರೋ ರೀತಿಯಾಗಿ ಎಡಿಟ್ ಮಾಡಬೇಕು ಅಂತ ಅನ್ಕೊಳ್ತಿರೋ, ಸೊ ಆ ಒಂದು ಫೋಟೋನ ಇಲ್ಲಿಂದ ಸೆಲೆಕ್ಟ್ ಮಾಡಿ. ಸೊ ಎಕ್ಸಾಂಪಲ್ ಗಾಗಿ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೊ ಒಂದು ಬಾರಿ ರೀತಿಯಾಗಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಎಡಿಟ್ ಅಂತ ಹೇಳಿ ಒಂದು ಆಪ್ಷನ್ ಅದ್ರ ಇರುತ್ತೆ. ಸೊ ಇಲ್ಲದ್ರೆ ಗಮನಿಸ್ತಿದ್ರ, ಸೊ ರೀತಿಯಾಗಿ ಎಡಿಟ್ ಅಂತ ಹೇಳಿ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ, ಈ ರೀತಿಯಾಗಿ ತುಂಬಾ ರೀತಿಯಾದಂತಹ ಟೂಲ್ಸ್ ಅದರಲ್ಲಿ ಬರುತ್ತೆ. ಸೊ ನಮಗೆ ಮೇನ್ ಆಗಿ ಬೇಕಾಗಿರುವಂತದ್ದು DSLR ಕ್ಯಾಮ್ರಾದಲ್ಲಿ ಹಿಡಿದಿರೋ ರೀತಿಯಾಗಿ ಬರಬೇಕು ಅಂದ್ರೆ, ಸೊ ಆಬ್ವಿಯಸ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಸಹ ಬ್ಲರ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಟೂಲ್ಸ್ ಅಲ್ಲಿ ಸೊ ಒಂದು ಟೂಲ್ಸ್ ಅನ್ನ ರೀತಿಯಾಗಿ ಸ್ಕ್ರೋಲ್ ಮಾಡಿ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಬ್ಲರ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಮೇನ್ ಆಗಿ ಯಾವ ಒಂದು ಜಾಗದಲ್ಲಿ ಫೋಕಸ್ ಬೇಕು ಅಂತ ಅನ್ಕೊಳ್ತಿರೋ, ಸೊ ಆ ಒಂದು ಜಾಗದಲ್ಲಿ ಈ ರೀತಿಯಾಗಿ ಫೋಕಸ್ ಮಾಡಿ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಆದ್ರೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಒಂದು ಜಾಗದಲ್ಲಿ ಗಮನಿಸಿದ್ರೆ ಬ್ಯಾಕ್ ಗ್ರೌಂಡ್ ಎಲ್ಲ ಸಹ ಬ್ಲರ್ ಆಗಿರುವಂತದ್ದು. ಸೊ ಅದ್ರೆ 50% ಆದ್ರೆ ಬ್ಲರ್ ಆಗಿದೆ, ನೀವು ಬೇಕು ಅಂದ್ರೆ 100% ವರೆಗೂ ಸಹ ಬ್ಲರ್ ಮಾಡ್ಕೊಳ್ಬಹುದು. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡುವಂತದ್ದು 50ಗಿಂತ ಒಳಗಡೆ ಇಟ್ಕೊಳ್ಳಿ, 30 ಅಥವಾ 35 ಅನ್ನ ಇಟ್ಕೊಳ್ಳಿ. ಸೊ ಪ್ರಾಪರ್ ಆಗಿ ಬ್ಲರ್ ಆಗಿ ಬರುತ್ತೆ ಗಾಯ್ಸ್. ಸೊ ಈಗ ಗಮನಿಸಿದ್ರ, ಸೊ ನಾರ್ಮಲ್ ಆಗಿ ಇಡ್ತೀನಿ. ಸೊ ನಾರ್ಮಲ್ ಆಗಿ ಈ ರೀತಿಯಾಗಾದ್ರೆ ಇರುತ್ತೆ ಫೋಟೋ, ಆದ್ರೆ ಗಮನಿಸಬಹುದು. ಸೊ ನಾನು ಬ್ಲರ್ ಮಾಡ್ತೀನಿ ಹಾಗೆ. ಸೊ ಈ ಒಂದು ಜಾಗದಲ್ಲಿ ಗಮನಿಸಿ, ಸೊ ಈಗ ಬ್ಲರ್ ಮಾಡಿದ್ದೀನಿ. ಸೊ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಿದೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಸೊ ಈಗ ಬ್ಲರ್ ಮಾಡ್ತಿದ್ದೀನಿ, ನೀವೇ ನೋಡಿ. ಸೊ ಈ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಅನ್ನ ಒನ್ಸ್ ಬ್ಲರ್ ಮಾಡ್ಕೊಳ್ಳಿ. ನಂತರ ಸೇವ್, ನಂತರ ಈ ಒಂದು ಜಾಗದಲ್ಲಿ ಟಿಕ್ ಮಾರ್ಕ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬ್ಲರ್ ಎಫೆಕ್ಟ್ ಆದ್ರೆ ಅಪ್ಲೈ ಆಗುತ್ತೆ. ಸೊ ನಂತರ ಈ ಒಂದು ಜಾಗದಲ್ಲಿ ಇನ್ನೂ ತುಂಬಾ ರೀತಿಯಾದಂತಹ ಆಪ್ಷನ್ಸ್ ಆದ್ರೆ ಇದೆ, ಗ್ಲಿಚ್ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲಿ ಫಿಲ್ಟರ್ ಸಹ ಇರುತ್ತೆ, ನೀವು ಅದ್ರ ಗಮನಿಸಬಹುದು. ಸೊ ಈ ಒಂದು ಜಾಗದಲ್ಲಿ ಪಾಪ್ಯುಲರ್ ಫಿಲ್ಟರ್ಸ್ ಅಂತ ಹೇಳಿ ಒಂದು ಜಾಗದಲ್ಲಿ ಇರುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಆದ್ರೆ ಮಾಡ್ಕೊಳ್ಬೇಕಾಗುತ್ತೆ ನೀವು. ಪ್ರತಿಯೊಂದು ಫಿಲ್ಟರ್ ಅನ್ನು ಸಹ ಟ್ರೈ ಮಾಡಿ ನೋಡಿ. ಸೊ ಯಾವ ಒಂದು ಫಿಲ್ಟರ್ ಚೆನ್ನಾಗಿರುತ್ತೋ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಬ್ರೈಟ್ನೆಸ್ ಅನ್ನು ಸಹ ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಒಂದು ಫೋಟೋನ ಬ್ರೈಟ್ನೆಸ್ ಕಡಿಮೆ ಇದೆ ಅಂತ ಹೇಳಿದ್ರೆ, ಈ ಒಂದು ಜಾಗದಲ್ಲಿ ಜಾಸ್ತಿ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಫೋಟೋ ಆದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ. ಅದೇ ರೀತಿಯಾಗಿ ಕಾಂಟ್ರಾಸ್ಟ್ ಸಹ ಇದೆ, ಈ ಒಂದು ಜಾಗದಲ್ಲಿ ನೀವು ಬೇಕಾದ್ರೆ ಕಾಂಟ್ರಾಸ್ಟ್ ಅನ್ನು ಸಹ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ನಂತರ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ವಿಡ್ಜೆಟ್ ಸಹ ಇರುತ್ತೆ, ಮತ್ತೆ ಶಾರ್ಪಿಂಗ್ ಸಹ ಇದೆ. ಅಂದ್ರೆ ನಿಮ್ಮ ಒಂದು ಫೇಸ್ ಅನ್ನ ಶಾರ್ಪ್ನೆಸ್ ಆದ್ರೆ ತಗೊಂಡ್ಬರುತ್ತೆ, ನಿಮ್ಮ ಒಂದು ಫೇಸ್ ಆದ್ರೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಅದೇ ರೀತಿಯಾಗಿ ಶಾರ್ಪ್ ಆಗಿದ್ರೆ ಇರುತ್ತೆ ಒಂದು ಜಾಗದಲ್ಲಿ ಗಮನಿಸಿದ್ರ. ಸೊ ಈ ರೀತಿಯಾಗಾದ್ರೆ ಇರುತ್ತೆ ಗಾಯ್ಸ್. ನಂತರ ಈ ಒಂದು ಜಾಗದಲ್ಲಿ ಬ್ಲರ್ ಎಫೆಕ್ಟ್ ಇದೆ. ಸೊ ನೀವು ಬೇಕಾದ್ರೆ ಇನ್ನೂ ಸಹ ಬ್ಲರ್ ಮಾಡಬೇಕು ಅಂದ್ರೆ ಬ್ಲರ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ತುಂಬಾ ಆಪ್ಷನ್ಸ್ ಆದ್ರೆ ಇದೆ, ನೀವು ಬೇಕಾದ್ರೆ ಎಲ್ಲಾ ಆಪ್ಷನ್ಸ್ ಅನ್ನು ಸಹ ಟ್ರೈ ಮಾಡಿ. ಸೊ ಅದೇ ರೀತಿಗೆ ಫ್ರೇಮ್ ಸಹ ಇದೆ, ನೀವು ಫ್ರೇಮ್ಸ್ ಏನಾದ್ರೂ ಸೆಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಖಂಡಿತ ಈ ಒಂದು ಫ್ರೇಮ್ಸ್ಗೆ ಹೋಗಿ ಫ್ರೇಮ್ಸ್ ಅನ್ನು ಸಹ ನೀವು ಅದ್ರಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಸೊ ಇಷ್ಟನ್ನು ಮಾಡಿ ಈಗ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಒಂದು ಫೋಟೋನ ಸೇವ್ ಮಾಡಬೇಕು ಅಂದ್ರೆ ಇಲ್ಲಿ ಸೇವ್ ಅಂತ ಹೇಳಿ ಒಂದು ಆಪ್ಷನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ.
DSLR ಕ್ಯಾಮ್ರಾದಲ್ಲಿ ಹಿಡಿದಿರೋ ರೀತಿ ಆಗಿದ್ರೆ ಚೇಂಜ್ ಮಾಡ್ಕೊಳ್ಬಹುದು. ಸೊ ಖಂಡಿತ ಈ ಒಂದು ಅಪ್ಲಿಕೇಶನ್ ಅನ್ನ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಗೈಸ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.